ಸಂತೋಷ್ ದ್ಯಾಮುಗಳ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಬೆದರಿ ಗ್ರಾಮದ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹರಿದು ಜಟಾಮಠದವರಿಗೂ ಕೂಡ ಇದು ಎರಡನೇ ಸಂದಿನ ಭಕ್ತಿ ಪೂರ್ವಕ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಹೌದೌದ್ರಿ ಸರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮತ್ತನ್ನು ಹೇಳ್ತಾರೆ ಬಸವರಾಜ. ಏನಂತ ಹೇಳಿದ್ರಿ ಸರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮತ್ತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರೆ ಶರೀರ ಎಂಬುದು ಶ್ರೀ ಶೈಲಗಿರಿಯಯ್ಯ, ಸಿಟ್ಟ ಎಂಬುದು ಭೀಮನ ಕೊಲ್ಲಯ್ಯ, ಮನಸ್ಸೆಂಬುದು ಪಾತಾಳ ಗಂಗಯ್ಯ. ಹೌದು ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ. ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೇಳಯ್ಯ ಅಂತ ಹೇಳಿದ್ರು. ಹೌದೌದ್ರಿ ಸರ ತಮ್ಮ ಎತ್ತ ಬ್ರಹ್ಮಾಂಡ ತತ್ತ ಪಿಂಡಾಂಡ ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ ಪಿಂಡಾಂಡದ ಆರು ನೂರು ಏಳು ನೂರು ಕಿಲೋಮೀಟರ್ ನಡ್ಕೊಂಡು ಬಸ್ಸಿಗೋ ಹೌದು ಟ್ರೈನಿಗೋ ಹೆಂಗರೆ ಹೆಂಗೋ ಶ್ರೀಶೈಲ ಗಿರಿಗೆ ನೀನು ಹೋಗ್ತೀವಿ. ಹೌದು ಅಲ್ಲಿ ಭೀಮನ ಕೋಲ ಇವಾಗ ಏರ್ತೀವಿ. ಹೌದು ಪಾತಾಳ ಗಂಗೆ ಒಳಗೆ ಜಳಕ ಮಾಡ್ತೀವಿ. ಮಾಡ್ತಾರ ಮಲ್ಲಿಕಾರ್ಜುನನ ದರ್ಶನ ಮಾಡಾಕ ಶ್ರಾವಣ ಮಾಸದಲ್ಲಿ ಹೋಗ್ತೀವಿ. ಹೌದು ಇನ್ನ ತಿಳಿದಿರತಕ್ಕಂತ ತತ್ವಜ್ಞಾನಿಗಳು ಏನ್ ಹೇಳಿದ್ರಿ ಈ ಶರೀರ ಎಂಬುದು ಒಂದು ಶ್ರೀಶೈಲಿಗಿರಿ ಅದ ಇದ್ರೊಳಗಿದ್ದಿರತಕ್ಕಂತ ಸಿಟ್ಟ ಒಂದು ಭೀಮನ ಕೊಲ ಮನಸ್ಸನ್ನದ ಒಂದು ಪಾತಾಳ ಗಂಗಿ. ಹೌದೌದು ಈ ಮನಸ್ಸಿನ ಜಳಕ್ಕೆ ಯಾವಾಗ ಆಗ್ತದ ಅವಾಗ ಮಲ್ಲಿಕಾರ್ಜುನ ದರ್ಶನ ಆಗ್ತದ ಆಗ್ತದ ಆಗ್ತದ. ಮಲ್ಲಿಕಾರ್ಜುನ ಎಲ್ಲಿದ್ದಾನ ಎಲ್ಲಿದ್ದಾನ್ರಿಪ್ಪ ಆಂಧ್ರ ಪ್ರದೇಶ ರಾಜ್ಯ ಕರ್ನೂಲ್ ಜಿಲ್ಲಾ ಅತ್ತಂಪುರ ತಾಲೂಕ ಶ್ರೀಶೈಲ ಗುಡ್ಡದಾಗ ಅದಾನ. ಹೌದು ಅದಾನ ಈ ಪಿಂಡಾಂಡದಾಗ ಎಲ್ಲಿದಾನ ಎಲ್ಲಿದಾನ್ರಿ ಪಶ್ಚಿಮ ಚಕ್ರದಲ್ಲಿ ಅದಾನ. ಹೌದು ಹೌದು ಹಂಗ ಇವತ್ತಿನ ದಿವಸ ಬಿದರಿ ಗ್ರಾಮದ ಹೌದು ವೇದಾಂತ ತತ್ವಜ್ಞಾನಿಗಳು ಹೌದು ಶ್ರಾವಣ ಮಾಸದಲ್ಲಿ ಎಲ್ಲಾ ಊರೊಳಗೆ ಒಂದು ತಿಂಗಳ ಪ್ರವಚನ ನಡೆದ್ರೆ ಈ ಊರಾಗ ದೇಡ್ ತಿಂಗಳ ಕಾರ್ಯಕ್ರಮ ಪ್ರವಚನ ನಡೀತದ ಪುಣ್ಯಾತ್ಮರೆ. ಹೌದು ಹೌದು ನಾ ಈಗ ಬಂದಾಗ ಕೇಳಿ ಪ್ರವಚನ ಯಾವ್ದು ಹಚ್ಚಿರಿ ತಾವು ಅಂತ ಕೇಳಿದಾಗ ಹೇಮರೆಡ್ಡಿ ಮಲ್ಲಮ್ಮನ ಪ್ರವಚನ ಹಚ್ಚಿವಿ ಪುರಾಣ ಹಚ್ಚಿವಿ. ಆದ್ರೆ ಎಲ್ಲಾ ಕಡೆ ಒಂದು ತಿಂಗಳ ಪರ್ಯಂತರವಾಗಿ ನಡೆದ್ರೆ ನಮ್ಮ ಊರಾಗ ದೀಡ್ ತಿಂಗಳ ಕಾರ್ಯಕ್ರಮ ನಡೀತದ ಪುರಾಣದ್ದು. ಹೌದೌದು ಬಹಳ ಸಂತೋಷದ ವಿಷಯ. ಹೆಂಗ್ರಿ ಅದು ಇಂತಹ ಒಂದು ಜಾಗವಾಗಿ ಬಂದ ನಮ್ಮ ಅಲ್ಲಿಗೆ ಬಿಟ್ಟು ಮಾಡ್ತಾರ ತಮ್ಮೆಲ್ಲರಿಗೂ ಹೊಟ್ಟೆ ಆಗುವಂತ ಹಾಲು ಇದ್ರು ಸಹಿತ ಕರಗುವಂತ ಮಾತು ಮಾತಾಡ್ಕೊತ ಮಾತಾಡ್ಕೊತ ಕಡೆಗೆ ಬಂದ ಹೌದು ಮಹಾಭಾರತದೊಳಗ ಅರ್ಜುನ ಮತ್ತು ಅರ್ಜುನ ಜೋಡಿ ತಂದಿ ಮಗದ ಯುದ್ಧ ಆಯ್ತಲ್ಲ ಬಬ್ಬರ್ ವಾರಗ ಅರ್ಜುನಗ. ಹೌದು ಹಂಗ ತಂದೆ ಮಗದ ಯುದ್ಧ ತಂದಿ ಜೊತೆ ಯುದ್ಧ ಮಾಡಿ ತಾ ಗೆಲ್ಲಬೇಕು. ಹೌದು ತಂದೆ ಅರ್ಜುನ ರುಂಡ ಹಾರಿಸಿದಾಗ ಇವತ್ತು ಅಪ್ಪನ ರುಂಡ ಹಾರಿಸ್ಬೇಕಂತ ಮಗ ಬಂದ. ಹೌದು ಬಬ್ಬರ್ ಮಗ ಬಂದ ಮಗನ ಸಾವಿರ ಮಂದಿ ಕೊಲ್ಲುವಾಗ ಕಾಯಂ ಒಬ್ಬ ದೊಡ್ಡದಿರ್ತಾನ ಕಾಯಂ ಒಬ್ಬ ದೊಡ್ಡದಿರ್ತಾನೆ. ಹೌದು ನೀನು ಕೊಡಬೇಕಂತ ಬೆನ್ನ ಹತ್ತಿದೆ ಕರೆ ಕಾಯುವಂತ ಭಗವಂತ ಬಹಳ ದೊಡ್ಡವಾದನ. ಹೌದು ಇಲ್ಲಿ ಏನೋ ಬಿಟ್ಟ ಮಗನ ಇವತ್ತು ರಾತ್ರಿ ಮತ್ತೆ ಚಿಕ್ಕೋಡಿ ತಾಲೂಕದಾಗ ಜೋಡತಿ ಕುಳ್ಳಿಯಾಗ ನನಗೆ ನಿನಗೇನೆ ಇವಾಗ ಕೋಸ್ತೆ ಇವತ್ತು ರಾತ್ರಿ ಅದಾರ ಮತ್ತೆ ಚಿಕ್ಕೋಡಿ ತಾಲೂಕ ಜೋಡ ಕುರುಳಿಗೆ. ಹೌದು ಬಹಳ ಐದು ವರ್ಷದ ಮೇಲೆ ನನಗೆ ನಿನಗೆ ಭೇಟಿಯಾಗ ಇವತ್ತ ಎರಡು ವರ್ಷ ಹೆಣ್ಣು ಮಕ್ಕಳು ಸಂಸಾರ ಒಂದು ಕುರಾನದ ಗಾಳಿ ಒಳಗೆ ಭೀಮಾದಲ್ಲಿ ಒಳಗೆ ನೀ ಬೆಳೆದಿದ್ದೆ ಮಗನ. ಹೌದು ಹೌದು ಎಷ್ಟು ಓದ್ಕೊಂಡಿದ್ದಿ ಎಷ್ಟು ಶಾಣೆ ಇದ್ದೀರಿ ಇವತ್ತು ರಾತ್ರಿ ಏನದ ನಿಂದ ಹರಿದಂತ ಹಲ್ಲ ನಿಂತದ ತೀರ್ಥ. ಹೌದು ಹೌದು ಇವತ್ತು ಹಗಲಿ ನಾನು ನೀನು ಕೂಡಿ ದೈವದ ಮಕ್ಕಳಾಗಿ ಅವ್ರ ಮಾತನ್ನ ಕೇಳಿ ಅವ್ರ ಮಾತಿಗೆ ಮಾನ್ಯತೆ ಕೊಟ್ಟು ಅವ್ರ ಮಾತಿನ ಪ್ರಕಾರವಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗಿ. ಹೌದು ಮಗಳೇ ಹೇಳಿದ್ರೆ ಇವರು ನಿನ್ನಲ್ಲಿ ಏನು ಕುಬೇತಿ ಇವತ್ತು ರಾತ್ರಿ ಕಾರ್ಯಕ್ರಮ ಅದು ಮಾಡ್ಲಣ. ಅದಕ್ಕೆ ಇವತ್ತಿನ ದಿವಸ ಬಹಳ ಚಂದ ಒಲೇಕರ ಕಾರ್ಯಕ್ರಮ ನಿಮ್ಮ ಶರಣದ ವಿಷಯ ನಿಮ್ಮ ಸಿದ್ಧರ ವಿಷಯ ನೀವು ಹೇಳ್ರಿಪ್ಪ. ನಿಮ್ಮ ಸಿದ್ಧರ ವಿಷಯವನ್ನು ನೀವು ಸವಿಸ್ತಾರವಾಗಿ ಹೇಳ್ರಿ. ಹೌದು ಆ ದೇವ್ರ ಹಂಗ ಈ ದೇವ್ರ ಹಂಗ ಅನ್ನುವಂತ ನಮ್ಮಲ್ಲಿ ಭೇದ ಭಾವ ಬೇಡ ಅನ್ನುವಂತ ಮಾತನ್ನ ಹೇಳುದು ಹೇಳ್ಯಾರ. ಕೆಟ್ಟದ್ದನ್ನುವಂತ ಅದು ಈ ಹುರಿವಾರ ದಂಡಿನಲ್ಲಿ ಯಾರು ಇಲ್ಲ. ಹೌದು
ಸದಾಶಿವಪ್ಪ ಮುತ್ಯ ಇಲ್ಲಿ ವಾಸ ಮಾಡೋಕ್ಕಿಂತ ಮೊದಲ ಕೆಟ್ಟ ಜನ ಇದ್ರು, ಇಲ್ಲಿ ಕೆಟ್ಟ ಜನ ಇದ್ರು. ಹೌದು, ಸದಾಶಿವ ಮುತ್ಯ ವಾಸ ಮಾಡಿಕೊಟ್ಟಿಲ್ಲ. ಇಲ್ಲಿ ನಿನ್ನ ನಿತ್ರ ನಿನ್ನ ಜೀವಾವು ಹೊಡಿತೀವಂತಂದ್ರು. ಹೌದು, ಸದಾಶಿವ ಮುತ್ಯ ಹೋದ. ಮತ್ತೆ ಕೆಲವೊಂದು ದಿವಸಕ್ಕೆ ಬಂದ. ಹೌದು, ಅವಾಗ ಮತ್ತೆ ನಿನ್ನ ಜೀವ ತೆಗಿತೀವಿ. ಕೆಟ್ಟ ಹೋದ್ರು ಅವ್ ಒಳ್ಳೆಯವರು ಉಳಿದದ. ಇದು ಶರಣರು ಹುಟ್ಟಿದ ನಾಡದ, ನಾಡದ ಭಗವಂತ ತೂದಿದ್ದು ಮಣ್ಣದ. ಹೌದು, ಒಂದ ಹರಿದ ಅಲ್ಲ, ಒಂದು ಬ್ಯಾರಲ್ ಅಲ್ಲ, ಮತ್ತೇನ್ರಿ ಇದು ಕೃಷ್ಣಾ ನದಿನೇ ತೀರ್ಥ ಮಾಡಿರ್ತಕ್ಕಂತ ಪುಣ್ಯ ಉತ್ತರ ಪುಣ್ಯದ ಇದು. ಇವತ್ತ ಮೂರು ತರ ವಾದಗಳದಾವ. ಹೌದು ಹೇಳ್ದ ಕೃಷ್ಣ ಮಾಸ್ತರ ಹೇಳ. ಹೌದು, ಮೂರು ತರ ವಾದಗಳದಾವ. ಆ ಮೂರರೊಳಗೆ ಸಮಾನ ಇವತ್ತು ನಡಿಬೇಕಾಗ್ಯದ. ಹೌದು, ಇನ್ನ ಇಲ್ಲಿ ಮೂರು ವಿಷಯಗಳದಾವ. ಮೂರು ದಾರಿ. ಹೌದು ಹೌದಾ, ಮೂರು ವಾದಗಳದಾವ ನೀ ಹೇಳ. ಮೂರು ದಾರಿಗಳು ಇಲ್ಲಿ ಅದಾವ. ಹೌದು, ಯಾವ್ಯಾವ್ರಿ ಇವು? ಜಾನ ಜಾನರಿಗೆ ಮೂರು ಹಾದಿ, ಜಾನ ಕ್ವಾನರಿಗೆ ಎರಡು ಹಾದಿ, ಕ್ವಾನ ಕ್ವಾನರಿಗೆ ಒಂದೇ ಒಂದೇ ಹಾದಿ. ಹೌದು ಹೌದು, ಅಕ್ಕಡಿಂದ ಒಬ್ಬ ತತ್ವಜ್ಞಾನಿ, ಈ ಕಡೆಯಿಂದ ಒಬ್ಬ ತತ್ವಜ್ಞಾನಿ ದಾರಿ ಹಿಡಿದು ಬರ್ತಿದ್ರ, ಅವನಿಗೆ ಕಿಮ್ಮತ್ತು ಕೊಟ್ಟು ದಾರಿ ಬಿಟ್ಟು ಇವು ಹೆಚ್ಚು ಕಡೆ ಹಾಕ್ತಾನ. ಅವನಿಗೆ ಮಾನ್ಯತೆ ಕೊಟ್ಟು ದಾರಿ ಬಿಟ್ಟಲ್ಲಪ್ಪ ಅಂತ ಬರೋ ದಾರಿ ಬಿಟ್ಟ ಅವ ಹೆಚ್ಚು ಕಡೆ ಹಾಕ್ತಾನ. ಇದ್ದದ ದಾರಿ ಒಂದು, ಅವನು ಹೋಗುವಂತ ದಾರಿ ಒಂದು, ಇವು ಬರುವಂತ ದಾರಿ ಒಂದು. ಜಾನ ಜಾನರಿಗೆ ಮೂರು ಹಾದಿ, ಇನ್ನು ಜಾನ ಕೋನರಿಗೆ ಎರಡು ಹಾದಿ. ಹೌದು, ಅದು ಹಂಗ್ರಿ. ಅಕ್ಕಡಿಂದ ಒಬ್ಬ ತತ್ವಜ್ಞಾನಿ ಬರ್ತಿರ್ತಾನ, ಈ ಕಡೆಯಿಂದ ಒಬ್ಬ ರಾಜ ಬರ್ತಿರ್ತಾನ. ರಾಜ ಅಂದ್ರ ಶಂಬರ ಕೂಡಲಿ ದೋಣಿಸಿ ಕೊಟ್ರ ಆನೆ ಹತ್ತಿರ್ತಾನ. ಅವನು ಅಂತ ರಾಜ ಬರ್ತಿರ್ತಾನ. ಈ ಮಗಂದ ಊರಾಗ ಬಹಳ ಆಗ್ಯದ, ಎಲ್ಲಾರು ಇವನ ಮಾತೇ ಕೇಳ್ತಾರ. ಇವ್ ನನಗೇನಾಗವದಾನ? ಹೌದು, ಕರೆ ಇವ್ ರಾಜಕೀಯ ಎಟ್ಟದ ಮಾಡ್ಯಾನ, ಎರಡು ನೂರು ರೂಪಾಯಿ ಮಾಡ್ಯಾನ ರಾಜಕೀಯ. ಇವನು ಬಹಳ ಕಾಣ್ತೈತಿ, ಇವತ್ತು ನೋಡ್ಬೇಕಂತ ಇವ ದಾರಿ ಹಿಡ ಬರ್ತಿರ್ತಾನ. ಅವಾಗ ತತ್ವಜ್ಞಾನ ತಿಳ್ಕೊತಾನ, ಕಸ ಹಿಡಿದ ನನ್ನ ಕೈ ಹೊಲಸು ಮಾಡ್ಕೋದು ಬೇಡಪ್ಪ ತಿಳ್ಕೊಂಡು ದಾರಿ ಬಿಟ್ಟು ಇನ್ನೊಂದು ದಾರಿಲಿ ಅವನು ಹೋಗ್ತಾನ. ಇವ ರಾಜ ಸೀದಾ ಹಾದಿಲಿ ಹೋಗ್ತಾನ. ಜಾನ ಕ್ವಾನರಿಗೆ ಎರಡು ಹಾದಿ, ಇನ್ನು ಕ್ವಾನ ಕ್ವಾನರಿಗೆ ಒಂದೇ ಹಾದಿ. ಅದು ಹೆಂಗ್ರಿ? ಅಕ್ಕಡಿಂದ ಎರಡು ನೂರು ರೂಪಾಯಿ ರಾಜ, ಈ ಕಡೆಯಿಂದ ಎರಡು ನೂರು ರೂಪಾಯಿ ರಾಜ. ಎದುರಿಗೆ ಬಂದ್ರೆ ನಿಮ್ಗೆ ತಮ್ಮೆಲ್ಲರಿಗೂ ಗುರುತ. ನೀ ದೊಡ್ಡ ಅಂದ್ರೆ ನಿನ್ನ ಮನ್ಯಾಗ, ನಾ ದೊಡ್ಡ ಅಂದ್ರೆ ನನ್ನ ಮನ್ಯಾಗ. ಇಬ್ಬರು ಹಂಗೆ ಇವ್ರು ಮಾಡಿದ್ ರಾಜಕೀಯ, ಮತ್ತ ಅವ್ರ ಮನೆಯವ್ರು ಇವ್ರ ಮನೆಯವ್ರು ಬಗೆಹರಿಸಕ್ ಬರ್ಬೇಕು ಚೌಳಿಗೆ. ಹಂಗ ಜಾನ ಜಾನರಿಗೆ ಮೂರು ಹಾದಿ, ಜಾನ ಕ್ವಾನರಿಗೆ ಎರಡು ಹಾದಿ, ಕ್ವಾನ ಕ್ವಾನರಿಗೆ ಒಂದೇ ಹಾದಿ. ಇವತ್ತಿನ ದಿವಸ ನಮ್ಗೆ ಯಾವ ಹಾನಿ ಆಗಬೇಕು ಅಂತ ಕೇಳಿದ್ರ, ಯಾವ್ದ್ರಿಪ್ಪ ಇದು ಶರಣರ ಹುಟ್ಟಿದ ಮಣ್ಣಿನೊಳಗ, ಶರಣರು ತುಂಬಿರತಕ್ಕಂತ ಭೂಮಿ ಒಳಗ ನಾವು ಇವತ್ತಿನ ದಿವಸ ಜಾನ ಕ್ವಾನರ್ ಪೂಜೆ ಆಗಬೇಕು, ಜಾನ ಜಾನರ ಮೂರು ಹಾದಿ ಆಗಬೇಕು. ಇವತ್ತಿನ ದಿವಸ ಬಹಳ ಚಂದ ಪಿಂಟು ಮಾಸ್ತರ ವಿಷಯ ಮಾತಾಡಿದ. ಹೌದು ಹೌದು, ಮಾತಾಡ್ಯಾರ ಎಲ್ಲರೂ ಕೇಳಿದ್ರಿ. ಕಲಿಯುಗದಾಗ ಮೂರುವರೆ ಮೊದಲ ಜನ ಅದ, ದ್ವಾಪಾರ ಯುಗದಲ್ಲಿ ಏಳು ಮಲ ಇತ್ತು. ಹೌದು, ತ್ರೇತಾಯುಗದಲ್ಲಿ ಹದಿನಾಲ್ಕು ಮಲ ಇತ್ತು. ಕೃತಾಯುಗದಲ್ಲಿ ಇಪ್ಪತ್ತೆಂಟು ಮೊದಲ ಮನುಷ್ಯ ಇತ್ತು. ತಾವೆಲ್ಲರೂ ಕೇಳಿದ್ರಿ, ಕೃತಾಯುಗದಾಗ ಇಪ್ಪತ್ತೆಂಟು ಮೊದಲ ಮನುಷ್ಯ, ಒಂದು ಲಕ್ಷ ವರ್ಷ ಆವೇಶ, ಬಂಗಾರ ವರ್ಣದ ವರ್ಣ ಇತ್ತು. ತ್ರೇತಾಯುಗದಲ್ಲಿ ಬೆಳ್ಳಿ ವರ್ಣ ಇತ್ತು, ಅಡಿಯ ಹದಿನಾಲ್ಕು ಮೊದಲ ಮನುಷ್ಯ ಬಂದ. ದ್ವಾಪಾರ ಯುಗದಲ್ಲಿ ಲಕ್ಷ ವರ್ಷ ಹೋಗಿ ಹತ್ತು ಸಾವಿರ ವರ್ಷ, ಹತ್ತು ಸಾವಿರ ವರ್ಷ ಹೋಗಿ ಸಾವಿರ ವರ್ಷ ದ್ವಾಪಾರ ಯುಗನಾಗಿ ಬಂತು. ಅವಾಗ ಚಾಂದಿ ವರ್ಣ ಆಯ್ತು, ಏನು ತಾಮ್ರ ವರ್ಣ ಆಯ್ತು. ಕಲಿಯುಗದಾಗ ಬಂದ ತನ್ನ ಮೊದಲನೇ ತಾ ಮೂರುವರೆ ಮಾಡುವ ಮನುಷ್ಯ ಅದಾನ. ಇದನ್ನೆಲ್ಲ ಹೇಳ್ಕೊಂತ ಬಂದೆಪ್ಪ, ಶಾಣೆ ಆಗಿದ್ದೀನಿ ನಾ ಎಲ್ಲ ನಂಗಿಲ್ಲ. ಹೌದು ಖರೆ, ಕೃತಾಯುಗದಾಗ ಧರ್ಮ ಏಸ್ಪಾದಿತ್ತು. ಹೌದು, ತ್ರೇತಾಯುಗದಾಗ ಧರ್ಮ ಏಸ್ಪಾದಿ ಉಳಿತು. ದ್ವಾಪಾರ ಯುಗದಲ್ಲಿ ಧರ್ಮ ಏಸ್ಪಾದ ಉಳಿತು. ಸದ್ಯ ಕಲಿಯುಗದಾಗ ಧರ್ಮ ಏಸ್ಪಾಲು ಉಳದ, ಕರ್ಮ ಏಸ್ಪಾಲು ಉಳದ. ಇದನ್ನ ಮತ್ತ ಅಪ್ಪನ ನೋಡಿ ವಾದ ಮಾಡೋಣ. ನೀ ಮಾಡಿದ್ದ ಹೆಂಗಾಗ್ಯದ? ತಲಿನಾಡಿ ಟೆಪ್ಪಿಕ್ಕಿ ಹಂಗಿ ಕೆಳಗಿಂದ ದೋತ್ರರಿ ಇರ್ಲಿ ಪ್ಯಾಂಟರ್ ಇರ್ಲಿ ಅದು ಇಲ್ದಂಗಾಗ್ಯದ. ಹೌದು, ಹಂಗಾಗ್ಬಾರ್ದಮ್ಮ. ಹೌದು, ಧರ್ಮ ಕೃತಾಯುಗದಾಗ ಎಷ್ಟು ಪಾಲಿತ್ತು, ತ್ರೇತಾಯುಗದಾಗ ಎಷ್ಟು ಪಾಲಿತ್ತು, ದ್ವಾಪಾರ ಯುಗದಾಗ ಎಷ್ಟು ಪಾಲಿತ್ತು, ಕಲಿಯುಗದಾಗ ಬಂದು ಎಷ್ಟು ಓದದ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಕರ್ಮ ಎಷ್ಟಕ್ಕೆ ಬಂದ ನಿಂತದ? ಯಾಕ
ಸ್ವಾಮಿ ಹೆಂಗ ಮಾತಾಡಿನ ನಿನ್ನ ಬಾಯಲ್ಲೇನೆ ನೀವು ಮುದುಕನ ಕೇಳ್ಕೊಂಡ್ರೆ ಬಬಲಾನೆ ಮುದುಕನಾಗ ಆ ವಿಷಯ ಎದರ ಸಂಬಂಧ ಬಿಟ್ಟು ಏನ್ ತಿಳಿದು ಬಿಟ್ಟಿ ಏನ ತಿಳಿದ್ಬಿಟ್ಟಾರೆ ಆ ವಿಷಯ ಸವಿಸ್ತಾರವಾಗಿ ಹೇಳು ಇನ್ನೊಂದು ವಿಶೇಷವಾಗಿರ್ತಕ್ಕಂತ ಮಾತ ಪುಣ್ಯಾತ್ಮರೆ ಏನ್ರಿಪ್ಪ ಹಾಲು ಮತ ಧರ್ಮದೊಳಗ ಈ ಬಿದರಿ ಬಬಲಾದಿ ಪುಣ್ಯ ಸ್ಥಾನ ನಮ್ಮ ಹಾಲು ಮತಕ್ಕ ಬಹಳ ಅನನ್ಯವಾಗಿರ್ತಕ್ಕಂತ ಬಾಂಧವ್ಯ ಸಿದ್ಧ ಮಾಲಿಂಗರಾಯ ದಂಕನಾಡ ದೈವಂಡಗೌಡ ಹಬ್ಬ ಹಾಕಿದ್ದ ಕ್ವಾನೂರ ಮಠದಾಗ ಕರಿ ಕಟ್ಟಿದ್ದ ಹನ್ನೆರಡ ನೂರು ಲಂಡೆಗೆ ಕೃಷ್ಣ ಹೊಲೆ ದಾಟಬೇಕಾದ್ರೆ ಇದೇ ಬಬಲಾದಿ ಬಿದರಿ ಮುಂದೆ ಹೊಲೆ ದಾಟಿ ಹೋಗ್ಯಾನ ಪುಣ್ಯಾತ್ಮರೆ ಕಂಬಳಿ ಹಾಸಿ ಇದೇ ಬಿದರಿ ಮುಂದೆ ಹೊಲೆ ದಾಟಿ ಹೋಗ್ಯಾನ ಹೊಲೆ ದಾಟಿ ಅಚ್ಚಿ ಕಡೆ ಹೋಗಿ ಕುಂತಾಗ ಒಂದು ಮೂರ್ತಿ ಆಗ್ಯದ ಅವ್ ನಿಂತಾಗ ಒಂದು ಮೂರ್ತಿ ಆಗ್ಯದ ಇನ್ನೂವರೆಗೆ ನೋಡಕ್ ಹೋದ್ರು ಸಹಿತ ಜಾಗ ಸಿಗ್ತದ ಎಂತ ಪುಣ್ಯಭೂಮಿ ನಾವು ಯಾವುದೋ ಮೂಲ್ಯ ಎಲ್ಲೋ ನಿಂತ ನಾಲ್ಕು ಮಾತು ಹೇಳಿದ್ರೆ ಶಾನ್ಯಾರ ಅಲ್ಲ 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 ಹಿಂದೂ ಸಿದ್ಧರು ಆಡಿರ್ತಕ್ಕಂತ ಇದು ಹೋಗಿರ್ತಕ್ಕಂತ ಭೂಮಿ ಒಳಗಿನ ಜಾಗದ ಅದ ಅದ ಅಂತ ಒಂದು ಮಾಲಿಂಗರಾಯ ಕ್ವಾನೂರ ಮಠದ ಕರಿ ಕಟ್ಟಿದ ಹಬ್ಬಕ್ಕ ಹೋಗುವಾದ ಹೌದು ಕಂಬಳ ಹಾಸ್ಯ ದನಿ ದಾಟಿ ಹೋದ ದಂಕನಾಡ ರೈಗೊಂಡ ಗೌಡ ಅಂಗಲ ತುಂಬ ಇಂಗಲ ಗೂಟ ಹೊಡೆದಿದ್ದ ಇಸದ ಬಾಯಿ ಒಳಗ ಏಳು ಜನದ ಹೂ ಬಿಟ್ಟಿದ್ದ ಚಾಡಿಕೋರ ಮೋಡಿಕೋರ ಬಂಗಾಳ ದೇಶದ ಬಾರೋ ವಿದ್ಯೆಗಳನ್ನ ಎಲ್ಲ ಕರೆಸಿದ್ದ ಸಿದ್ಧ ಮಾಲಿಂಗರಾಯ ಅವನ ಗುರು ಕರಿ ದೇವರಿಗೆ ನುಂಗಿ ನೀರು ಕುಡಿಬೇಕಂತ ವಿಚಾರ ಮಾಡಿದ್ದ ಮಾಡಿದ್ದ ಅವಾಗ ತ್ರಿಕಾಲ ಮಾಜ್ಞಾನಿ ಮಾಲಿಂಗರಾಯ ತಿಳಿದು ನೋಡಿದ ಗುರುವಿನ ಪಾದಿಗೆ ನಮಸ್ಕಾರ ಮಾಡುವಾಗ ಕಣ್ಣಾಗಿನ ನೀರು ದಳದ ಆ ಗುರುವಿನ ಪಾದ ಮೇಲೆ ಬಿತ್ತು ಮಹಪ್ಪ ಎಂದೂ ಇಲ್ಲದ ನಿನ್ನ ಕಣ್ಣಾಗಿನ ನೀರು ಇವತ್ತು ಬಂದಾಗಂದ್ರ ಅಂದ್ರ ನನ್ನ ಸಲುವಾಗಿ ನನಗೆ ಎಂತ ಸಂಕಟ ಮಾಲಿಂಗರಾಯ ಹೇಳಪ್ಪ ಬಂಗಾರ ಹೌದಲ್ಲೂ ಒರಿ ಹಚ್ಚಬೇಕಾದ್ರ ಅದಕ್ಕೆ ಪತ್ತಾರ ತಿಕ್ಕಿ ಒರಿಗೆ ಹಚ್ಚದಾಗ ಬಂಗಾರ ಅನ್ನೋದು ಗೊತ್ತಾಗ್ತದ ಆಗ್ತದ ಹಂಗ ಶಿಷ್ಯನ ಭಕ್ತಿ ಪರೀಕ್ಷೆ ಮಾಡಕ್ ಇಷ್ಟೆಲ್ಲ ಒರಿಗೆ ಹಚ್ಚುವಂತ ಕಾರ್ಯ ನಡೆದದಪ್ಪ ತಾಯಿ ತಂದೆಯ ಆಶೀರ್ವಾದ ಗುರುವೇ ನಿನ್ನ ಆಶೀರ್ವಾದ ಇದ್ರ ಇಂತ ಬಂಗಾಳ ದೇಶದ ಭಾವ ವಿದ್ಯೆಗಳು ಎಷ್ಟು ಮಂದಿ ಬಂದ್ರೆ ಏನು ಮಾಡಾರ ಅಂಗಳ ತುಂಬ ಇಂಗಳ ಊಟ ಜಡದ್ರೆ ಏನಾಗುದದ ವಿಶ್ವದ ಬಾಯಿ ಒಳಗ ಯೋಧ ಜನದ ಹೂವ ಬಿಟ್ರೇ ಏನಾಗುದದ ಎಲ್ಲಿ ಗುರುವೇ ನಿನ್ನ ದಯ ಅಂದಾಗ ಅವಾಗ ಸಿದ್ಧ ಮಾಲಿಂಗರಾಯ ಗುರುವಿಗೆ ದರ್ಶನ ನಮಸ್ಕಾರ ಮಾಡಿ ಗುರು ಸ್ಮರಣೆ ಮಾಡುತ್ತ ಕೊಂಡ ಹಾರಿ ಕೊನೂರ ಮಠದಾಗ ಯಾವ ಮುಂಡಗ ನೋಡ ನರಗಲ್ಲ ಪಡಿ ಮ್ಯಾಲ ಮೂರ್ತಿಯಾಗಿ ಕುತ್ತ ನನ್ನಪ್ಪ ಸಿದ್ಧ ಮಾಲಿಂಗರಾಯ ಅವಾಗ ಚಿನ್ನಗುಂಡೆ ಹಿರೇಕೂರಪ್ಪ ನರೆ ಬಾಣ ಹೋಯ್ತಿದ್ದು ಕೊನೂರ ಕರೀನಿ ಅವ್ರಿಗೆ ಬಹಳ ಹಸ್ದಿನ ಹಸುವಾಗ್ಯದ ನನಗೆ ಊಟಕ್ಕೆ ಕೊಡುವ ತಂದಾಗ ನಾ ಕೊನೂರ ದೇವರು ಬರ್ತಿದ್ದೀನೋ ನನ್ನ ದೇವ್ರಿಗೆ ಗುಣಿಸಲಾರದ ಇನ್ನೊಬ್ಬರಿಗೆ ಒಂದು ತುತ್ತು ನಾನು ನೀಡಲ್ಲ ತಿಳ್ಕೊಂಡು ತಿಳ್ಕೊಂಡು ತಿರಸ್ಕಾರ ಮಾಡಿ ಕ್ವಾನೂರ ದೇವರಿಗೆ ನರೇ ಬಾಣ ಒಯ್ದ ಕ್ವಾನೂರ ಮಠದಾಗ ಬಂದ ಹೌದು ಗುರುವಿನ ಮುಂದೆ ಮ್ಯಾಗಿನ ಅರಿವೆ ತೆಗೆದ ಊಟದ ಎಡೆ ತೆಗೆದು ನೋಡುವಾಗ ಅನ್ನದ ತುಂಬ ಹುಳ ಆಗಿದ್ದು ಪುಣ್ಯಾತ್ಮರಿ ಅನ್ನದ ತುಂಬ ಹುಳ ಆಗಿದ್ದು ಕ್ವಾನೂರ ಕರೆದೇವರು ಕಣ್ಣು ಬಿಟ್ಟು ನೋಡಿದ ಜ್ಞಾನ ದೃಷ್ಟಿಯಿಂದ ತಿಳಿದು ನೋಡಿದ ಏ ತಮ್ಮ ದಾರಿ ಒಳಗ ಈ ಬಾಣ ಯಾರೇ ಹಸಿದಿನ ಅಂತ ಕೇಳೇನು ಅಂದ ಹೌದು ಅವಾಗ ಕೊನೂರು ಕರೆ ದೇವರಿಗೆ ಚಿನ್ನಗುಂಡಿ ಹಿರಿಕುರಬ ಹೇಳ್ತಾನೆಯಪ್ಪ ಏನಂತ ಮುಂಡಗ ನೂರು ಮಟ್ಟಿ ನರಗಲ್ಲ ಪಡಿ ಮ್ಯಾಲ ನರಿಗಟ್ಟದ ಹಿರಿಯ ಒಬ್ಬ ಗೊತ್ತಿದ್ದ ಹೌದು ಹಸುವಾಗ್ಯದಪ್ಪ ನನಗೆ ಊಟಕ್ಕೆ ಕೊಡು ಅಂದ ನನ್ನ ದೇವರಿಗೆ ಉಣಿಸಿ ಬಂದು ನಾ ಊಟಕ್ಕೆ ಹಾಕ್ತೇನೆ ಮಾತು ಕೊಟ್ಟು ಬಂದಿನಿ ಅಂತ ಒಬ್ಬ ಹಸ್ತಿರ್ತಕ್ಕಂತ ವ್ಯಕ್ತಿಗೆ ಸಲ್ಲದಂತ ಈ ಬಾಣ ಹಸ್ತಿರ್ತಕ್ಕಂತ ವ್ಯಕ್ತಿಗೆ ಇದು ಹೋಗದಂತ ಪ್ರಸಾದ ನನಗೆ ಸಲ್ಲತಕ್ಕದಲ್ಲಪ್ಪ ನಿನ್ನ ಬಾಣ ಇವತ್ತಿನಿಂದ ಅವನಿಗೆ ಸಲ್ಲಬೇಕು ಮೊದಲು ತಗೊಂಡು ನಡೆಯಲು ತಿಳ್ಕೊಂಡು ಅಂತ ಒಂದು ಭಕ್ತ ಪರೀಕ್ಷೆ ಇವತ್ತಿನ ದಿವಸ ಕಥಾಭಾಗ ಪ್ರಾರಂಭ ಆಗ್ತದ ದಂಕನಾಡ ದೈಗೊಂಡ ಗೌಡಗ ಯಾವ ರೀತಿ ಬಡತನ ಬಂದಿತ್ತು ಹೆಂಗ ಸಿರ್ತಾನೆ ಕೊಟ್ಟು ಕೊನೂರು ಕರೆದೇವ್ರ ಮಾಲಿಂಗರಾಯ ಯಾವ ರೀತಿಯಾಗಿ ಅವನಿಗೆ ಸಾಕ್ಷಿಯಾಗಿ ನಿಂತ ಅಂತಕ್ಕಂತ ಕಥಾಭಾಗದೊಳಗ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮ ನಡೆದದ ಕೆಲವೊಂದು ವಿಷಯಗಳನ್ನ ನೀವು ಏನು ಧರ್ಮದ ಬದ್ದಲು ಕರ್ತಾಯುಗ ದ್ವಾಪಾರ ಹಿಂಗೇನ್ ಹೇಳ್ಕೊತ ಬಂದಿರಲ್ಲ ಅವಾಗ ಧರ್ಮ ನೆಟ್ಟಿತ್ತು ಈಗ ಎಟ್ ಉಳ್ದದ ಹೇಳ್ತಾರೆ ಮತ್ತೆಲ್ಲ ಕಮ್ಮ ಕೊತ್ತು ಬಂದಾಗ ಧರ್ಮ ಕಮ್ಮ ಕೊತ್ತು ಬರ್ಬೇಕಿಲ್ಲ ಹೌದು ಕಮ್ಮ ಅದ್ದು ಎಲ್ಲಿ ಹೋಯ್ತು ಹದಿನಾಲ್ಕು ಮಾಲಾಗಿಂದು ಇಪ್ಪತ್ತೆಂಟು ಮಾಲಾಗಿಂದ ಹದಿನಾಲ್ಕು ಮಾಲದ ಮನುಷ್ಯ ಬಂದ ಹದಿನಾಲ್ಕು ಮಾಲ ಎಲ್ಲಿ ಹೋಯ್ತು ಹೌದು ಹದಿನಾಲ್ಕು ಮಾಲಾಗಿಂದ ಏಳು ಮಾಲ ಬಂತು ಅದು ಏಳು ಮಾಲ ಎಲ್ಲಿ ಹೋಯ್ತು ಏಳು ಮಾಲಾಗಿಂದ ಮೂರುವರೆ ಮಾಲ ಕಟ್ಟಾಗಿ ಮೂರುವರೆ ಮಾಲ
ಖರ್ಚು ಎಲ್ಲಿ ಆಯ್ತು ಜಮಾ ಎಲ್ಲಿ ಉಳದ ಖರ್ಚು ಜಮಾ ಲೆಕ್ಕ ಹೇಳು ಹೊತ್ತಮ್ಮ ಸುಮ್ಮನೆ ಸಾಲ ಕಲ್ಸೋದ ಅಲ್ಲ ಹೌದು ಓದು ಒಕ್ಕಾಲ ಬುದ್ಧಿ ಮುಕ್ಕಾಲಿರ್ಬೇಕು ಈ ವರ್ಷ ನೀ ದುಡ್ದದ ದುಡ್ಡು ಎಟ್ಟು ಅದ್ರೊಳಗ ಖರ್ಚು ಎಟ್ಟು ಓದದ ಹಣ ಎಟ್ಟು ತಂದೆ ತಾಯಿ ಲೆಕ್ಕ ಕೊಡಂಗಿಲ್ಲ ಕೊಡ್ಬೇಕಲ್ಲ ಮತ್ತ ಕೊಡ್ಲಿಲ್ಲ ಅಂದ್ರ ಅವ್ರ ಯಾಕೆ ಬಿಡ್ತಾರ ಅದ ಮುಂದೆ ಹಂಗ ಹೆಂಗ ನೀ ಖರ್ಚು ಅಂತ ಹೇಳ್ಕೊತ ಬಂದಿಲ್ಲ ಅದು ಜಮಾ ಎಲ್ಲಿ ಇಟ್ಟಿದ್ದಿ ನನಗ್ ಮೊದಲು ಹೇಳು ಹೇಳಲಿಲ್ಲ ಅಂದ್ರೆ ಇವತ್ತು 6 ಗಂಟೆ ತನಕ ನಿನಗೆ ಬಿಡಕ್ ಬಿಟ್ಟಿಲ್ಲ ಇದು ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ದೇಶ ಸರ್ವಜ್ಞ ಕವಿಗಳು ಹೇಳಿದ ಮಾತದು ನಾವು ಜಗಳಾಡಲ್ಲ ಹಾಡಿಗೆ ಹಾಡು ಜಗಳಾಡ್ತಾವ ಮಾತಿಗೆ ಮಾತು ಕದನ ಆಗ್ತಾವ ಪುಣ್ಯಾತ್ಮರಿ ನಾವು ಜಗಳಾಡಂಗಿಲ್ಲ ಊಟ ಬಲ್ಲಾತನಿಗೆ ರೋಗವಿಲ್ಲ ಮಾತ ಬಲ್ಲಾತನಿಗೆ ಜಗಳವಿಲ್ಲ ಮಾತಿನ ಅರ್ಥ ತಿಳಿಲಿಲ್ಲ ಅಂದ್ರೆ ಜಗಳ ಆಗ್ತಾವ ಒಂದು ಅಂತ ಮಿತಿನ ನಮಗೆ ತಿಳಿಲಿಲ್ಲ ಅಂದ್ರೆ ಪಂಚಾಮೃತ ಐತಿತ್ತು ಹೊಟ್ಟೆ ಅರಿವಾಗಿತ್ತು ಅಂದ್ರೆ ಮತ್ತೆ ರೋಡ್ ಬರ್ತದೆ ಏನ್ ಮಾಡ್ತದ ಬರ್ತದ ಅದಕ್ಕೆ ಮಿತಿಯಾಗಿ ಉಣ್ಣಬೇಕು ಹಿತವಾಗಿ ಮಾತಾಡ್ಬೇಕು ನೀ ಏನ ಮಾತಾಡ್ತಮ್ಮ ಖರ್ಚು ಅಂತ ಹೇಳ್ಕೊತ ಬಂದಿದ್ದೆ ದೈವಕ್ಕ ಅದು ಜಮಾ ಎಲ್ಲಿ ಹೋಗದ ಸರಳ ಮುಂದಿನ ಪದಕ್ಕೆ ಬಂದು ಹೇಳು ಮಾತ ಘಾತ ಆಗಬಾರ್ದು ಮಾತ ಮಾನ್ಯಕ್ಯವಾಗಿ ಇಟ್ಕೊಂಡು ಇವತ್ತಿನ ನಿವಸ ಸತ್ಯವಾಗಿರ್ತಕ್ಕಂತ ಸುಂದರ 5 ನುಡಿಗೆ ಅಲ್ಲಿ ಪರಮಾತ್ಮನ ಸೇವೆಯಲ್ಲಿ ಯಾವ ರೀತಿ ಮಾದಂಗರಾಯ ತೊಡಗಿಲ್ಲ ಅವನಿಗೆ ಅಂತ ಕಷ್ಟ ಕಾರ್ಪಣೆಗಳು ಬಂದ್ರು ಸಹಿತ ಗಟ್ಟಿ ಆದಾಗ ದೇವರು ಯಾವ ರೀತಿ ಭೇಟಿ ಕೊಟ್ಟ ಅಂತಕ್ಕಂತ ಕಥಾಭಾಗವನ್ನ ಹಾಡಿ ಹೇಳ್ತಾ ಇದ್ದೀವಿ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳಬೇಕಂತ ಇನ್ನೊಂದು ಸಾರಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು